ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಐಪಿಎಲ್ ಸೀಸನ್ 10ನೇ ಆವೃತ್ತಿಯ ಹರಾಜು ಪ್ರಕ್ರಿಯೆ ಈಗಾಗಲೇ ಬೆಂಗಳೂರಿನಲ್ಲಿ ಶುರುವಾಗಿದೆ. ಅನೇಕ ಆಟಗಾರರಿಗೆ ಒಂದು 2 ಕೋಟಿ ಮೂಲ ಬೆಲೆಯನ್ನು ನೀಡಲಾಗಿತ್ತು. ಅದರಲ್ಲಿ ಬೆನ್ ಸ್ಟೋಕ್ ಅವರ ಮೇಲೆ ಒಂದು ಯಾವ ತಂಡಕ್ಕೆ ಹೋಗ್ತಾರೆ ಅಂತ ಒಂದು ಕುತೂಹಲ ಎಲ್ಲರಲ್ಲೂ ಇತ್ತು. ಈಗಾಗಲೇ ಅವರ ಮೇಲೆ ಒಂದು ಬಿಡ್ ಆಗೋಗಿದೆ. ಹೌದು, ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ಸ್ ತಂಡ ಈ ಒಂದು ಬೆನ್ ಸ್ಟೋಕ್ ಅವರನ್ನ 14.5 ಕೋಟಿ ಹಣವನ್ನು ನೀಡಿ ಒಂದು ಖರೀದಿಯನ್ನ ಮಾಡಿದೆ. ಹೌದು, ಈ ಹಿಂದೆ MS ಧೋನಿ ಅವರನ್ನ ಈ ತಂಡದ ನಾಯಕತ್ವದಿಂದ ತೆಗೆಯಲಾಗಿತ್ತು. ಈಗ MS ಧೋನಿ ಅವರಿಗೆ ಕೂಡ ಒಬ್ಬ ಒಳ್ಳೆಯ ಜೊತೆಗಾರ ಸಿಕ್ಕಂಗಾಗುತ್ತೆ. ಇವರ ತಂಡದ ಗೆಲುವು ಇವರಿಂದ ಕೂಡ ಆಗಬಹುದು. ಇದು ಒಂದು ರೈಸಿಂಗ್ ಪುಣೆ ತಂಡಕ್ಕೆ ಒಂದು ಒಳ್ಳೆಯ ಖರೀದಿ ಕೂಡ ಹೌದು, ಮತ್ತು ಅತಿ ದೊಡ್ಡ ಮೊತ್ತವನ್ನು ಇವರ ಮೇಲೆ ಸ್ಪೆಂಡ್ ಮಾಡಿರುವಂಥದ್ದು ಮುಂದಿನ ಆಟಗಾರರನ್ನು ಖರೀದಿ ಮಾಡುವಲ್ಲಿ ಇವರಿಗೆ ಒಂದು ತೊಂದರೆ ಕೂಡ ಆಗಬಹುದು. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಮೊದಲ ಹಂತದಲ್ಲಿ ಇರ್ಫಾನ್ ಪಠಾಣ್ ಅವರು ಒಂದು ಖರೀದಿಯಾಗದೆ ಕೂಡ ಉಳಿದಿದ್ದಾರೆ. ಮುಂದಿನ ಹಂತದಲ್ಲಿ ಏನಾದರೂ ಖರೀದಿ ಆದರೂ ಆಗಬಹುದು. ಸದ್ಯಕ್ಕೆ ಇರ್ಫಾನ್ ಪಠಾಣ್ ಅವರನ್ನು ಯಾವ ತಂಡ ಕೂಡ ಒಂದು ಖರೀದಿಯನ್ನು ಮಾಡಿಲ್ಲ. ಈ ಒಂದು ಬೆನ್ ಸ್ಟೋಕ್ ಅವರ ಒಂದು ಪುಣೆ ತಂಡದ ಸೇರ್ಪಡೆಯ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಅಂತ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳ ಲೈಕ್ ಬಟನ್ ಇರೋದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.